ಇವತ್ತಿನಿಂದ ಮೂರು ದಿನಗಳ ಕಾಲ ಕನ್ನಡ ಹಬ್ಬ ನಡೆಯುತ್ತೆ. ಈಗಾಗಲೇ ಹಾವೇರಿ ಮಧುವಣಗೀತಿಯಂತೆ ಸಿಂಗಾರಗೊಂಡಿದೆ. ಇನ್ನು ನಮ್ಮ ಪ್ರತಿನಿಧಿ ವೀರೇಶ್ ಬಾರ್ಕಿ ಅವರು ಸಮ್ಮೇಳನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ದೊಡ್ಡಗಣ್ಣ ರಂಗೇಗೌಡ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ, ಬನ್ನಿ ನೋಡೋಣ. ದಿನಗಳ ಕಾಲ ನಡೆಯುವಂತಹ ಅಕ್ಷರ ಜಾತ್ರೆಗೆ ಕ್ಷಣಗಣನೆ ಆರಂಭ ಆಗಿದೆ. ಇನ್ನೇನು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಉದ್ಯುಕ್ತವಾದಂತಹ ಚಾಲನೆ ಬೀಳಲಿದೆ. ಈಗ ಸಮ್ಮೇಳನ ಅಧ್ಯಕ್ಷರಾದಂತಹ ದೊಡ್ಡಲಿಂಗೇಗೌಡರು ನಮ್ಮ ಜೊತೆಗಿದ್ದಾರೆ. ಗೌಡ್ರೆ, ಮೊದಲವಾಗಿ ನಿಮ್ಮನ್ನು ಕೇಳ್ತಾ ಇರೋದು, ಇವತ್ತಿನ ಖುಷಿ ಕ್ಷಣದಲ್ಲಿ ಏನು ಹಂಚಿಕೊಳ್ತೀರಿ? ತುಂಬ ಸಂತೋಷ ಆಗಿದೆ. ಇದು ಕನ್ನಡದ ನಿಜವಾದಂಥ ಹಬ್ಬ, ಎಲ್ಲ ಕನ್ನಡಿಗರು ಕೂಡ ಸಂಭ್ರಮಿಸಬೇಕಾದಂಥ ಹಬ್ಬ. ನಾನಂತೂ ಕೂಡ ಕನ್ನಡದ ಹಬ್ಬದಲ್ಲಿ ಪಾಲ್ಗೊಳ್ಳೋದಕ್ಕೋಸ್ಕರ ಅತ್ಯಂತ ಉತ್ಸುಕನಾಗಿ ಇಲ್ಲಿ ಬಂದಿದ್ದೇನೆ. ನನಗಿದು ಆನಂದ ಕೊಡುವಂಥ ವಿಷಯ. ಕನ್ನಡದ ತೇರೆಳೆಯೋದು ಇದೆಯಲ್ಲ, ಅದು ಯಾವತ್ತೂ ಕೂಡ ಸಂತೋಷ ಕೊಡುವಂಥ ಸಂಗತಿ. ಕನ್ನಡಕ್ಕೆ ಕೈ ಎತ್ತಿದರೆ ಕೈ ಕಲ್ಪವೃಕ್ಷ ಆಗುತ್ತೆ ಅಂತಾರೆ, ಇವತ್ತು ಆಗ್ತಾ ಇದೆಯಾ ಅನ್ಸುತ್ತಾ? ಖಂಡಿತ. ಯಾಕೆ ನೀವು ಈ ಸ್ಮಾರ್ಟ್ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ? ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ? ನೇತ್ಯಾತ್ಮಕವಾಗಿ ಯೋಚನೆ ಮಾಡೋದೇ ಬೇಡ, ಇತ್ಯಾತ್ಮಕವಾಗಿ ಯೋಚನೆ ಮಾಡಿ. ನಿಮ್ಮ ಮನಸ್ಸಿನಲ್ಲಿದೆ, ಅದು ನಿಮ್ಮ ಆಗುವಿಕೆಯಲ್ಲಿದೆ. ಸರ್ಕಾರ ಆ ದಿಸೆಯಲ್ಲಿ ಭಾಳ ಪ್ರಯತ್ನ ಪಡುತ್ತೆ. ಗಡಿ ಕನ್ನಡಿಗರು ಭಾಳ ಕಷ್ಟದಲ್ಲಿದ್ದಾರೆ, ಅದ್ರ ಬಗ್ಗೆ ಸರ್ಕಾರ ಗಮನ ಹರಿಸ್ತಿಲ್ಲ ಅನ್ನುವಂಥ ಕೊರಗು ಗಡಿ ಕನ್ನಡು ಕನ್ನಡಿಗರದಿದೆ. ಇದರ ಬಗ್ಗೆ ಈ ಸಂದರ್ಭದಲ್ಲಿ ಆ ವಿಚಾರ ಹಂಚಿಕೊಳ್ಳೋದು. ಗಡಿ ಪ್ರಾಧಿಕಾರ ಇದೆ, ಡಾಕ್ಟರ್ ಸಿ ಸೋಮಶೇಖರ್ ಅವರು ಅದರ ಅಧ್ಯಕ್ಷರಾಗಿದ್ದಾರೆ. ಎಲ್ಲ ಗಡಿಗೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಗಳನ್ನು, ಎಲ್ಲ ಪ್ರಶ್ನೆಗಳನ್ನು ಅವರಿಗೆ ದಯವಿಟ್ಟು ಕೇಳಿ, ಅವರು ಖಂಡಿತ ಉತ್ತರಿಸ್ತಾರೆ ಮತ್ತು ಪರಿಹಾರಗಳನ್ನು ಕೂಡ ಕೊಡ್ತಾರೆ. ಮಹಾರಾಷ್ಟ್ರ ಸರ್ಕಾರ ತೆಗೆದುಕೊಂಡ ನಿಲುವನ್ನು, ನಿರ್ಧಾರವನ್ನು ಕರ್ನಾಟಕ ಸರ್ಕಾರ ತೆಗೆದುಕೊಳ್ತಿಲ್ಲ ಅನ್ನುವಂಥ ಕೊರಗು ಗಡಿನಾಡು ಕನ್ನಡಿಗರಿಗೆ ಇದ್ದೇ ಇದೆ. ಅದ್ರ ಬಗ್ಗೆ ನಾನಂತೂ ಕೂಡ ಗಡಿನಾಡು ಸಮಸ್ಯೆ ಇದೆಯಲ್ಲ, ಇದನ್ನು ಯಾವ ರೀತಿಯಾಗಿ ನೋಡ್ತೇನೆ ಅಂತಂದರೆ, ಈ ಬೆಳಗಾವಿ ಇದೆಯಲ್ಲ, ಬೆಳಗಾವಿ ನಮ್ಮದು. ಇಲ್ಲಿಯ ಅಂಗುಲಂಗುಲ ನೆಲವನ್ನು ಕೂಡ ನಾವು ಯಾವುದೇ ಕಾರಣಕ್ಕೆ ಮರಾಠಿಗರಿಗೆ ಬಿಟ್ಟುಕೊಡೋದಿಲ್ಲ. ಇದು ನನ್ನ ಅಚಲವಾದಂಥ ನಿಲುವು. ಈಗ ಕೇಂದ್ರ ನಾಯಕರು ಕೂಡ ಭಾಗಿಯಾದರೂ ಕೂಡ ಏನು ಮಹಾರಾಷ್ಟ್ರದ ನಾಯಕರು MES ಪುಂಡಾಟ ತೆಗಿತಾನೆ ಇದೆ. ಇದ್ರ ಬಗ್ಗೆ ಕರ್ನಾಟಕ ಸರ್ಕಾರ ಧ್ವನಿ ಎತ್ತುತ್ತಿಲ್ಲ. ಯಾವಾಗೋ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡುವುದು ಕನ್ನಡದ ಬಗ್ಗೆ ಅಲ್ಲ, ಆದರೆ ಅಲ್ಲಿ ಮಹಾರಾಷ್ಟ್ರದ ಅಕ್ಕಲಕೋಟ್ ಆ ಕಡೆ ಭಾಗದವರು ಕನ್ನಡಿಗರು ಬಹಳ ಕಷ್ಟದಲ್ಲಿದ್ದಾರೆ. ಸರ್ಕಾರ ಮಾತ್ರ ಇದು ಮಾಡಿ. ಇದಿಷ್ಟು ಸಮ್ಮೇಳನದ ಅಧ್ಯಕ್ಷರ ಮಾತು. ಒಟ್ಟಾರೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ನನಗೆ ತುಂಬಾ ಖುಷಿ ತಂದಿದೆ. ಗಡಿನಾಡು ಕನ್ನಡಿಗರ ಬಗ್ಗೆ ಕೂಡ ಸರ್ಕಾರ ಪೂರಕವಾದಂತಹ ಚಿಂತನೆ ಮಾಡ್ತಾ ಇದೆ. ಒಟ್ಟಾರೆ ಹಾವೇರಿಯಲ್ಲಿ ನಡೆಯುವಂತಹ ಅಕ್ಷರ ಜಾತ್ರೆ ಅರ್ಥಪೂರ್ಣವಾಗಿ ನಡೆಯುತ್ತೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇರುವಂತಹ ಕ್ಯಾಮರಾಮನ್ ಸುಧೀರ್. ಸ್ಮಾರ್ಟ್ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.